ಪ್ರಮುಖವಾಗಿ ಈ ಒಂದು ವೇತನ ಆಯೋಗದಲ್ಲಿ ಜುಲೈ 22ಕ್ಕೆ ನಮ್ಮ ರಾಜ್ಯ ಸರ್ಕಾರಿ ನೌಕರ ಮೂಲ ವೇತನ ಬೇಸಿಕ್ ಪೇ ಏನಿತ್ತು ಆ ದಿನಾಂಕಕ್ಕೆ 27.50% ಫಿಟ್ಮೆಂಟ್ ಸೌಲಭ್ಯವನ್ನ ಕೊಡಲಿಕ್ಕೆ ರೆಕಮೆಂಡೇಶನ್ ಅನ್ನ ವೇತನ ಆಯೋಗ ಮಾಡಿದೆ. ಅದರ ಜೊತೆ ಈ ಅವತ್ತಿನ ದಿನಾಂಕಕ್ಕೆ ಜುಲೈ 22ಕ್ಕೆ ಇದ್ದಂತ 31% ತುಟ್ಟಿ ಭತ್ಯೆ ಮತ್ತೆ ಫಿಟ್ಮೆಂಟ್ 27ವರೆ ಎರಡೂ ಕೂಡ ಒಟ್ಟಿಗೆ ಸೇರಿಕೊಂಡು 58.50 ಫಿಟ್ಮೆಂಟ್ ಸೌಲಭ್ಯಕ್ಕೆ ಕೂಡ ವೇತನ ಆಯೋಗ ರೆಕಮೆಂಡೇಶನ್ ಅನ್ನು ಕೂಡ ಮಾಡಿದೆ. ಅದರ ಜೊತೆ ಪ್ರಮುಖವಾಗಿ ಸರ್ಕಾರಿ ನೌಕರ ಡಿ ದರ್ಜೆ ನೌಕರನಿಗೆ 17,000 ರೂಪಾಯಿ ಬೇಸಿಕ್ ಪೇ ಇತ್ತು, ಅದನ್ನ 27,000ವರೆಗೆ ಅನೌನ್ಸ್ ಮಾಡಿದೆ. ಹಾಗೆ ಟಾಪ್ ಕ್ಲಾಸ್ ಒನ್ ಆಫೀಸರ್ಗೆ 1,04,600 ಇತ್ತು, ಅದನ್ನ 2,41,200 ರೂಪಾಯಿಗೆ ಹೆಚ್ಚಳವನ್ನ ಸ್ಲ್ಯಾಬ್ ಅನ್ನು ಮಾಡುವಂತ ಕೆಲಸವನ್ನ ವೇತನ ಆಯೋಗ ಮಾಡಿದೆ. ಅದರ ಜೊತೆ ನಮ್ಮ ಸರ್ಕಾರಿ ನೌಕರಿಗೆ ಫಿಟ್ಮೆಂಟ್ ಸೌಲಭ್ಯವನ್ನ, ಯಾಕಂದ್ರೆ ನಾವು ಕೇಳ್ತಾ ಇದ್ವಿ ಜುಲೈ 22ರಿಂದ ನಮಗೆ ಫಿಟ್ಮೆಂಟ್ ಸೌಲಭ್ಯ ಕೊಡಬೇಕು ಅಂತ ಹೇಳ್ತಿದ್ವಿ. 1722 ಇಂದ ಕಾಲ್ಪನಿಕವಾಗಿ ಆ ಒಂದು ಫಿಟ್ಮೆಂಟ್ ಸೌಲಭ್ಯವನ್ನು ಕೊಡಲಿಕ್ಕೆ ಕೂಡ ರೆಕಮೆಂಡೇಶನ್ ಅನ್ನ ವೇತನ ಆಯೋಗ ಮಾಡಿದೆ. ಅದ್ರ ಜೊತೆ ನಮ್ಮ ಇನ್ಕ್ರಿಮೆಂಟ್ ರೇಟ್ಸ್ ಗಳು 400 ರೂಪಾಯಿ ಇತ್ತು ಮಿನಿಮಮ್ ಸ್ಕೇಲ್ಗೆ, ಅದನ್ನ 650 ರೂಪಾಯಿ ಮಾಡಬೇಕು ಮತ್ತು ಮ್ಯಾಕ್ಸಿಮಮ್ ಸ್ಕೇಲ್ಗೆ 3,100 ರಿಂದ 5,000 ವರೆಗೆ ಹೆಚ್ಚಳ ಮಾಡುವಂತ ಕೆಲಸವನ್ನ ಇವತ್ತು ವೇತನ ಆಯೋಗ ಮಾಡಿದೆ. ಅದ್ರ ಜೊತೆ ನಮಗೆ ಪ್ರತಿ 6 ತಿಂಗಳಿಗೊಮ್ಮೆ ಡಿಎಗಳನ್ನ ಕೊಡ್ತಾ ಇದ್ರು. ಡಿಎಗಳನ್ನ ಕೊಡಬೇಕಾದಾಗ ನಮಗೆ ಹಿಂದೆ 1 ರೂಪಾಯಿ ಕೊಟ್ಟರೆ 94 ಪೈಸೆ ಡಿಎ ಕೊಡ್ತಾ ಇದ್ರು. ಈಗ ಪ್ರೈಸ್ ಇಂಡೆಕ್ಸ್ ಕ್ಯಾಲ್ಕುಲೇಷನ್ ಪ್ರಕಾರ ಅದನ್ನ 0.7222 ರೆಕಮೆಂಡೇಶನ್ ಮಾಡಿದೆ, ಅಂದ್ರೆ 1 ರೂಪಾಯಿ ಕೊಟ್ಟರೆ 72.5 ಪೈಸೆ ಕೊಡಬೇಕು ಅನ್ನುವಂತ ಶಿಫಾರಸನ್ನು ಕೂಡ ಇವತ್ತು ವೇತನ ಆಯೋಗ ಮಾಡಿದೆ. ಅದ್ರ ಜೊತೆ ಕೇಂದ್ರ ಸರ್ಕಾರಿ ನೌಕರರಿಗೆ ಆ ಸಂದರ್ಭದಲ್ಲಿ ವೇತನ ಆಯೋಗ 2026ಕ್ಕಿದೆ ಅವ್ರದ್ದು, ಆ ಸಂದರ್ಭದಲ್ಲಿ ರಾಜ್ಯದಲ್ಲೂ ಕೂಡ ಸೆಂಟ್ರಲ್ ಪೇ ಕಮಿಷನ್ ಅನ್ನ ಅಡಾಪ್ಟ್ ಮಾಡಿಕೊಳ್ಳೋದು ಸೂಕ್ತ ಅನ್ನುವಂತ ಶಿಫಾರಸನ್ನು ಕೂಡ ಈ ಒಂದು ವರದಿಯಲ್ಲಿ ಕೂಡ ಮಾಡಿರುವಂತದ್ದು. ಹಾಗೆ ನಮ್ಮ ನೌಕರಿಗೆ ಗ್ರೂಪ್ ಇನ್ಸೂರೆನ್ಸ್ ಅಂತ ಇದೆ, ಎ ಮತ್ತೆ ಬಿ ದರ್ಜೆ ನೌಕರರಿಗೆ 50% ಈಗ 500 ರೂಪಾಯಿ ಇದ್ರೆ ಅದನ್ನ ಅದರ ಡಬಲ್ 50% ಮಾಡಬೇಕು, ಮತ್ತೆ ಗ್ರೂಪ್ ಸಿ ಡಿ ನೌಕರಿಗೆ 100% ಹೆಚ್ಚಳ ಮಾಡಬೇಕು ಅನ್ನುವಂತ ರೆಕಮೆಂಡೇಶನ್ ಕೂಡ ಇದರಲ್ಲಿ ಮಾಡಿದೆ. ಅದ್ರ ಜೊತೆ ಎಚ್ ಆರ್ ಇ ಅನ್ನುವಂಥದ್ದು ಒಂದು ಬಹಳ ಮೇಜರ್ ಆಗಿರುವಂಥದ್ದು, ಅದನ್ನ ಕಡಿಮೆ ಮಾಡಿದೆ. 24 ಬೆಂಗಳೂರು ಇತ್ತು, 14% ತೆಗೆದು 20 ಮಾಡಿದೆ. ಹಾಗೆ ಬಿ ಟೈರ್ ಸಿಟೀಸ್ಗೆ 16 ಇತ್ತು, ಅದನ್ನ 15 ಮಾಡಿದೆ. ಮತ್ತೆ ಸಿ ಟೈರ್ ಸಿಟೀಸ್ ಗಳಂತ ಏನು ರೂರಲ್ ಮ್ಯಾಕ್ಸಿಮಮ್ ಬರ್ತದೆ, ಅದ 8% ಇತ್ತು, ಅದನ್ನ 7.5% ಕೊಡಬೇಕು ಅನ್ನುವಂತ ರೆಕಮೆಂಡೇಶನ್ ಕೂಡ ವೇತನ ಆಯೋಗ ಸರ್ಕಾರಕ್ಕೆ ಮಾಡಿದೆ. ಅದ್ರ ಜೊತೆ ಸಿಸಿ ಅಂತ ಹೇಳ್ತೀವಿ, ನಗರ ಪರಿಹಾರ ಭತ್ತೆ ಅಂತೇಳಿ, ಗ್ರೂಪ್ ಎ ಬಿ ಆಫೀಸರ್ಸ್ಗೆ 600 ರಿಂದ 900 ರೂಪಾಯಿವರೆಗೆ ಹೆಚ್ಚಳ ಮಾಡಿದೆ. ಗ್ರೂಪ್ ಸಿ ಡಿ ನೌಕರಿಗೆ 500 ರಿಂದ 750 ರೂಪಾಯಿವರೆಗೆ ಕೊಡಬೇಕು ಅನ್ನುವಂತ ರೆಕಮೆಂಡೇಶನ್ ಕೂಡ ಮಾಡಿದೆ. ಅದ್ರ ಜೊತೆ ವಾಷಿಂಗ್ ಅಲೋಯನ್ಸ್ ಇರ್ಬೋದು, ಫಿಕ್ಸೆಡ್ ಟ್ರಾವೆಲಿಂಗ್ ಅಲೋಯನ್ಸ್ ಗಳಿರ್ಬೋದು, ಟ್ರಾನ್ಸ್ಫರ್ ಅಲೋಯನ್ಸ್ ಇರ್ಬೋದು, ಅಥವಾ ದಿನಭತ್ಯಗಳಿರ್ಬೋದು, ಇದೆಲ್ಲದನ್ನು ಕೂಡ ಹಾಲಿ ಕೊಡ್ತಾ ಇರುವಂತದಕ್ಕೆ 25% ಹೆಚ್ಚಿಗೆ ಕೊಡಬೇಕು ಅನ್ನುವಂತ ರೆಕಮೆಂಡೇಶನ್ ಕೂಡ ಮಾಡಿದೆ. ಅನೇಕ ಜನ ವಿಕಲಚೇತನ ನೌಕರರಿಗೆ ಅಧಿಕಾರಿಗಳಿಗೆ ಸಾಕಷ್ಟು ಯೋಜನೆಗಳನ್ನು ಘೋಷಣೆ ಮಾಡಿದೆ. ಅವ್ರಿಗಿರುವಂತಹ ಶೈಕ್ಷಣಿಕ ಭತ್ತೆ, ಅವ್ರ ಮಕ್ಕಳಿಗೆ ಇದ್ದಿದ್ದನ್ನ 1,000 ರಿಂದ 2,000 ಕೂಡ ಮಾಡಿದೆ. ಅದ್ರ ಜೊತೆ ಇನ್ನಷ್ಟು ಕೂಡ ಅವರು ಒಳ್ಳೊಳ್ಳೆ ಯೋಜನೆಗಳನ್ನು ಘೋಷಣೆ ಮಾಡಿದೆ. ಇದರ ಮುಂದುವರೆದ ಭಾಗವಾಗಿ ನಮ್ಮ ನೌಕರರಿಗೆ 4-wheeler ಬೈ ಮಾಡಬೇಕು ಅಂತ ಹೇಳಿದ್ರೆ 3 ಲಕ್ಷ ಇತ್ತು, ಅದನ್ನ 6 ಲಕ್ಷದವರೆಗೆ ಹೆಚ್ಚಳವನ್ನ ಮಾಡಿದೆ. ಹಾಗೆ 2-wheeler 50,000 ಇದ್ದಿದ್ದನ್ನ 80,000ವರೆಗೆ ಕೂಡ ಅದನ್ನ ಹೆಚ್ಚಳವನ್ನ ಮಾಡಿದೆ. ಹಾಗೆ ಗೃಹ ನಿರ್ಮಾಣ ಮುಂಗಡ ಅಂದ್ರೆ ಏನು ಹೌಸ್ ಬಿಲ್ಡಿಂಗ್ ಅಡ್ವಾನ್ಸ್, ಏನಾದ್ರು ಮನೆಯನ್ನು ಕಟ್ಕೊಳ್ಳಿಕ್ಕೆ ನಮ್ಮ ನೌಕರನಿಗೆ ಎ ಆಫ್ ಗ್ರೂಪ್ ಎ ಆಫೀಸರ್ಸ್ಗೆ 65 ಲಕ್ಷದವರೆಗೆ ಸಾಲ ಕೊಡಲಿಕ್ಕೆ ಅವಕಾಶವನ್ನು ಮಾಡಿದೆ. ಉಳಿದಂತ ನೌಕರಿಗೆ 40 ಲಕ್ಷ ಕೊಡಲಿಕ್ಕೆ ಮಾಡಿದೆ. ಆಮೇಲೆ ನಮ್ಮ ನೌಕರರು ರಾಜ್ಯ ಪ್ರವಾಸವನ್ನ ಈ ದೇಶದೊಳಗೆ ಪ್ರವಾಸ ಮಾಡಲಿಕ್ಕೆ 2 ಟೈಮ್ಸ್ ಇತ್ತು, ಅದನ್ನ 3 ಟೈಮ್ಸ್ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಮಾಡಿದೆ. ಹಾಗೆ ನಮ್ಮ ನೌಕರಿಗೆ ಮೆಡಿಕಲ್ ಅಲೋಯನ್ಸ್ ಗ್ರೂಪ್ ಸಿ ಡಿ ನೌಕರಿಗೆ 200 ರೂಪಾಯಿ ಕೊಡ್ತಾ ಇದ್ರು, ಅದನ್ನ 500 ರೂಪಾಯಿ ಕೊಡಬೇಕು ಅನ್ನುವಂತ ಆದೇಶವನ್ನ ಇವತ್ತು ಸರ್ಕಾರ ಮಾಡಿ ಸರ್ಕಾರಕ್ಕೆ ಕೂಡ ಶಿಫಾರಸನ್ನ ಮಾಡಿದೆ. ಅದ್ರ ಜೊತೆ ಈ ಬಾರಿ ವಿಶೇಷವಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ತನ್ನ ಕುಟುಂಬದ ತಂದೆ ತಾಯಿ ಮಕ್ಕಳು ಈ ತರದನ್ನೆಲ್ಲ ಆರೈಕೆಯನ್ನು ಮಾಡಲಿಕ್ಕೆ 50% ಸಂಬಳದೊಂದಿಗೆ 180 ದಿನಗಳವರೆಗೆ ಪಡೆಯಬೇಕಾದಂತ ಆರೈಕೆ ರಜೆ ಅನ್ನುವಂತ ಒಂದು ಹೊಸ ಯೋಜನೆಯನ್ನು ಕೂಡ ಸರ್ಕಾರಕ್ಕೆ ವೇತನ ಆಯೋಗ ಶಿಫಾರಸು ಮಾಡಿದೆ. ವುಮೆನ್ಸ್ ಅಫೀಷಿಯಲ್ಸ್ಗೆ ಅವ್ರ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ 180 ದಿನಗಳ ರಜೆ ಇತ್ತು. ಅದೇ ರೀತಿ ನಮ್ಮ ನೌಕರರು ಏನಾದರೂ ಹೋಗ್ಬೇಕು ಅಂದ್ರೆ 50% ಸಂಬಳವನ್ನ ಪಡೆದು 1 ಲಕ್ಷ ಸಂಬಳ ತಗೊಂಡ್ರೆ 50,000 ತಗೊಂಡು ರಜಾವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಕೂಡ ಆರೈಕೆ ರಜೆ ಎನ್ನುವಂಥದ್ದನ್ನು ಯಾರು ತಂದೆ ತಾಯಿ ಮಕ್ಕಳು ಪೇಷಂಟ್ ಈ ತರದ ಸಂದರ್ಭದಲ್ಲಿ ಬಳಸ್ಕೊಳ್ಳಿಕ್ಕೆ ಕೂಡ ಶಿಫಾರಸನ್ನ ಮಾಡಿದೆ. ಅದ್ರ ಜೊತೆ ಯಾವ್ದಾದ್ರು ಸರ್ಕಾರಿ ನೌಕರರು ಮಕ್ಕಳು 2 ತಿಂಗಳಿಗೆ ಮುಂಚೆನೆ ಡೆಲಿವರಿ ಆಗುತ್ತೆ, ಹೆಣ್ಮಕ್ಳು 2 ತಿಂಗಳ ನಂತರ ಕೆಲಸಕ್ಕೆ ಹೋಗ್ತಾರೆ, ಅವ್ರಿಗೆ ಬೇರೆ ನೌಕರರಿಗಾದ್ರೆ 180 ದಿನಗಳ ರಜೆ ಇದೆ 6 ತಿಂಗಳು, ಇವ್ರಿಗೆ 2 ತಿಂಗಳು ಹೋಯ್ತು, 4 ತಿಂಗಳು ಹಾಗೆ ಇರಬೇಕಾಗ್ತದೆ. ಹಾಗಾಗಿ ಸರ್ಕಾರ ಅವರಿಗೆ ವಿರಾಮದಿಂದ ಇದ್ದು ಒಂದು ಕ್ವಾಲಿಟಿ ಸರ್ವಿಸ್ ಕೊಡಬೇಕು ಅಂತೇಳಿ ವಾರದಲ್ಲಿ 5 ದಿನಗಳ
ಕರ್ತವ್ಯದ ಅವಧಿ ಅಂತ ಹೇಳಿ ಪರಿಗಣಿಸಬೇಕು ಅನ್ನುವಂತ ರೆಕಮೆಂಡೇಶನ್ ಕೂಡ ಈ ಬಾರಿ ವೇತನ ಆಯೋಗ ಮಾಡಿದೆ. ಅದನ್ನು ಸರ್ಕಾರ ಕೂಡ ಪರಿಗಣಿಸಲಿಕ್ಕೆ ಕೂಡ ರೆಕಮೆಂಡೇಶನ್ ನ ವೇತನ ಆಯೋಗ ಮಾಡಿದೆ. ಇದು ಕೂಡ ಪ್ರಮುಖವಾಗಿರುವಂತಹ ವಿಚಾರ. ಹಾಗೆ ರಾಜ್ಯದ ಸರ್ಕಾರಿ ನೌಕರಿಗೆ ಸಾಕಷ್ಟು ತರಬೇತಿಗಳಿಗೆ ಸಂಬಂಧಪಟ್ಟಂತೆ ಒಂದು ಗುಣಾತ್ಮಕ ತರಬೇತಿಗಾಗಿ ಒಂದು ಸಮಗ್ರ ತರಬೇತಿ ವ್ಯವಸ್ಥೆಯನ್ನು ಜಾರಿಗೆ ತರಲಿಕ್ಕೆ ಕೂಡ ಶಿಫಾರಸನ್ನ ವೇತನ ಆಯೋಗ ಮಾಡಿದೆ. ಹಾಗಾಗಿ ಕೆಲವರೆಲ್ಲ ರಿಟೈರ್ಡ್ ಆದಂತಹ ಎಂಪ್ಲಾಯೀಸ್ಗಳು ಏನು ನಮ್ಮ ನಿವೃತ್ತ ನೌಕರಿದ್ದಾರೆ 70-80 ವರ್ಷ ಇರೋರಿಗೆ ಹಾಲಿ ಪಡೆಯುತ್ತಿರುವಂತಹ ಪಿಂಚಣಿಗೆ 10% ಹೆಚ್ಚಿಗೆ ಪಿಂಚಣಿಯನ್ನು ಕೊಡಲಿಕ್ಕೆ ಕೂಡ ರೆಕಮೆಂಡೇಶನ್ ಮಾಡಿದೆ. ಹಾಗೆ ಅವರಿಗೆ ಹೆಲ್ತ್ ಸ್ಕೀಮ್ ಅನ್ನೋದಿಲ್ಲ, ಸಂಧ್ಯಾ ಕಿರಣ ಅನ್ನುವಂತ ಒಂದು ಹೆಲ್ತ್ ಸ್ಕೀಮ್ ಅನ್ನು ತಂದು ಅವ್ರ ಉಚಿತ ಆರೋಗ್ಯ ಯೋಜನೆಯನ್ನು ಕೊಡಲಿಕ್ಕೆ ಕೂಡ ವೇತನ ಆಯೋಗ ರೆಕಮೆಂಡ್ ಮಾಡಿದೆ. ಆ ಯೋಜನೆ ಜಾರಿಗೆ ಬರೋರಿಗೆ 500 ರೂಪಾಯಿ ಮಾಸಿಕ ವೈದ್ಯಕೀಯ ಭತ್ತೆಯನ್ನು ಕೊಡಬೇಕು ಅನ್ನುವಂತ ಶಿಫಾರಸನ್ನು ಕೂಡ ಮಾಡಿದೆ. ಅದ್ರ ಜೊತೆ ಯಾರೋ ಪಿಂಚಣಿದಾರರು ಮರಣ ಹೊಂದಿದ್ರೆ ಅವ್ರ ಕುಟುಂಬಕ್ಕೆ 10,000 ರೂಪಾಯಿ ಶವ ಸಂಸ್ಕಾರ ವೆಚ್ಚ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ರೆಕಮೆಂಡೇಶನ್ ಅನ್ನು ಮಾಡಿದೆ. ಹಾಗಾಗಿ ಈ ಹಿಂದೆ ಇದ್ದಂತ ಏನು ಫ್ಯಾಮಿಲಿ ಪೆನ್ಷನ್ ಸಿಸ್ಟಮ್ ಅನ್ನು ಕೂಡ ಅದೇ ರೀತಿಯಾಗಿ ಮುಂದುವರಿಸಿದೆ. ಬಹಳ ವಿಶೇಷ ಅಂತ ಹೇಳಿದ್ರೆ ನಾವೇನು ಮ್ಯಾಕ್ಸಿಮಮ್ ಆಗಿ ವೇತನ ಆಯೋಗಕ್ಕೆ ರಿಕ್ವೆಸ್ಟ್ ಅನ್ನ ಪ್ರಸ್ತಾವನೆಗಳನ್ನು ನಾವು ಕೊಟ್ಟಿದ್ವಿ, ಆ ಪ್ರಸ್ತಾವನೆಗಳನ್ನ ಭಾಗಶಃ ವೇತನ ಆಯೋಗ ಪರಿಗಣಿಸಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಇದ್ರ ಜೊತೆ ಇನ್ನಷ್ಟು ಕೂಡ ವಿವಿಧ ವೃಂದಗಳ ಇಲಾಖೆಗಳ ವೇತನ ತಾರತಮ್ಯ ಮತ್ತೆ ಇಲಾಖೆಗಳ ಅಡ್ಮಿನಿಸ್ಟ್ರೇಷನ್ ವಿಚಾರಗಳಿರ್ಬೋದು, ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಬರುವಂತಹ ವಿಚಾರಗಳ ಬಗ್ಗೆ ಮತ್ತೊಂದು ವರದಿಯನ್ನು ಈ ಕೊಟ್ಟಿರುವಂತದ್ದು ವಾಲ್ಯೂಮ್ 1 ರಿಪೋರ್ಟ್. ಇನ್ನೊಂದು ರಿಪೋರ್ಟ್ ಅನ್ನು ಕೊಡಲಿಕ್ಕೆ ಕೂಡ ಒಂದಿಷ್ಟು ಸಮಯಾವಕಾಶ ಬೇಕಾಗುತ್ತೆ. ಆ ಸಮಯಾವಕಾಶವನ್ನು ಕೂಡ ವೇತನ ಆಯೋಗ ವರದಿಯನ್ನ ಪಡೆದು ಮತ್ತೆ ವರದಿಯನ್ನ ಸಿದ್ಧಪಡಿಸಿ ಆದಷ್ಟು ಬೇಗ ಸರ್ಕಾರಕ್ಕೆ ಸಲ್ಲಿಸುವಂತದ್ದಿದೆ. ಆಗ ಆ ವರದಿಯನ್ನ ಸಲ್ಲಿಸಿದ ಮೇಲೆ ವೇತನ ಆಯೋಗದ ಸಂಪೂರ್ಣ ಕೆಲಸ ಮುಕ್ತಾಯ ಆದಂತ ಆಗ್ತದೆ. ಹಾಗಾಗಿ ಇನ್ನೂ ನಮ್ಮ ಶಿಕ್ಷಣ ಇಲಾಖೆ ಇರ್ಬೋದು, ಹೆಡ್ ಮಾಸ್ಟರ್ಗಳ ಪೇ ಅನಾಮಲೀಸ್ ಬಗ್ಗೆ ಇದೆ, ಹೆಲ್ತ್ ಡಿಪಾರ್ಟ್ಮೆಂಟ್ಗಳಿದೆ, ಸೆಕ್ರೆಟರಿಯೇಟ್ ಇದೆ, ಇದೆಲ್ಲದೂ ಕೂಡ ರೆಕಮೆಂಡೇಶನ್ ಆಗಬೇಕಾಗಿದೆ. ಸೊ ಅದನ್ನು ಕೂಡ ಸರ್ಕಾರ ಪರಿಶೀಲನೆ ಮಾಡಿ ಹಂತವಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗ್ತದೆ. ಅದನ್ನು ಕೂಡ ವೇತನ ಆಯೋಗ ಇವತ್ತು ನಾವು ಅವ್ರಿಗೆ ಅವರು ನಮಗೆ ವೇತನ ಆಯೋಗದ ಪುಸ್ತಕವನ್ನು ಹ್ಯಾಂಡೆಡ್ ಓವರ್ ಮಾಡೋದ್ರಲ್ಲಿ ಕೂಡ ಹೇಳಿದೀವಿ, ಆದಷ್ಟು ಬೇಗ ಇನ್ನೊಂದು ತಿಂಗಳೊಳಗಾಗಿ ಆ ವರದಿಯನ್ನು ಕೂಡ ನಾವು ಸರ್ಕಾರಕ್ಕೆ ಕೊಡ್ತೇವೆ ಎನ್ನುವಂತ ಮಾತನ್ನ ಮಾನ್ಯ ವೇತನ ಆಯೋಗದ ಅಧ್ಯಕ್ಷರು ಕೂಡ ನಮ್ಗೆ ಹೇಳಿದ್ದಾರೆ. ಹಾಗಾಗಿ